ಸರ್, ಇವತ್ತು ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ ಒಂದು ಘಟನೆ ಆಯಿತು. ಏನಂದರೆ, ರೈತರನ್ನ ಅಂದರೆ ಒಬ್ಬ ರೈತ ಏನು ಬಟ್ಟೆ ಹಾಕೊಂಬಂದಿದ್ರು ಅದ್ರ ಮೇಲೆ ಒಳಗಡೆ ಬಿಟ್ಟಿಲ್ಲ ಮೆಟ್ರೋ ಸಿಬ್ಬಂದಿ. ಅದಕ್ಕೆ ಏನು ಹೇಳ್ತೀರಾ ಸರ್? ಅದಾಗಿರೋದು ಇವತ್ತಲ್ಲ ಇನ್ಸಿಡೆಂಟು, ನಮಗೆ ಇದ್ರ ಬಗ್ಗೆ ನಮಗೆ ಶನಿವಾರ ಬಂತು ಇದ್ರ ಬಗ್ಗೆ ಇನ್ಸಿಡೆಂಟ್ ಬಗ್ಗೆ. ಸೊ ಇಮಿಡಿಯೇಟಾಗಿ ನಾವು ಅದನ್ನು ತನಿಖೆ ನಡೆಸಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಸೆಕ್ಯೂರಿಟಿ ಸೂಪರ್ವೈಸರ್ ಯಾರಿದ್ರು ಅವ್ರಿಗೆ ಈಗ ನಾವು ಆಲ್ರೆಡಿ ಅವರಿಗೆ ಟರ್ಮಿನೇಟ್ ಮಾಡಿದ್ದೀವಿ ಸಂಸ್ಥೆಯಿಂದ, ಅವ್ರಿಗೆ ಕೆಲಸನ ತೆಗೆದಾಕ್ಬಿಟ್ಟಿದ್ದೀವಿ. ಸೊ ಯಾಕಂದರೆ ಮೆಟ್ರೋ ಎಲ್ಲರೂ ಓಡಾಡುವಂಥ ಒಂದು ಸಾರ್ವಜನಿಕ ಸಾರಿಗೆ ಆಗಿದೆ, ಇದರಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ. ಇವರು ಎದ್ದೋ ಇದು ಪೂವರ್ ಆರ್ ರಿಚ್, ಓಕೆ, ಇವರು ಬಡವರು ಇವರು ಶ್ರೀಮಂತ ಅಂತ ಅಂತ ಯಾವುದನ್ನು ಭೇದ ಭಾವನೂ ಇಲ್ಲ. ಪ್ಲಸ್ ಅದೇ ಥರ ನಮ್ಮ ಮೆಟ್ರೋ ಎಲ್ಲರಿಗೂ ಎಲ್ಲರೂ ಓಡಾಡುವಂಥ ಒಂದು ಸಾರಿಗೆ ಆಗಿದೆ. ಬಟ್ ಈ ಥರ ಅವರು ನಡ್ಕೊಂಡಿದ್ದ ವಿಧ ಆಗಿದೆ, ಅದನ್ನು ನಾವು ಖಂಡಿಸ್ತೀವಿ. ಬಟ್ ಹಾಗಾಗಿ ನಾವು ಇದು ನಡೆದಿದ್ದು ಸರಿ ಇಲ್ಲ, ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ಅವ್ರಿಗೆ ನಾವು ಕೆಲಸದಿಂದ ಆಲ್ರೆಡಿ ವಜಾ ಮಾಡಿ. ಎಷ್ಟು ಜನ ತೆಗೆದು ಹಾಕಿದ್ದೀರಾ? ಒಬ್ಬರು ಸೆಕ್ಯೂರಿಟಿ ಸೂಪರ್ವೈಸರ್ ಯಾರಿದಕ್ಕೆ ಸಂಬಂಧಪಟ್ಟಂಗೆ ಇದ್ರು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ರು ಅವರಿಗೆ. ಅಂದರೆ ಈಗ ಜನರು ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದರೆ ರೈತ ನಮ್ಮ ಬೆನ್ನೆಲುಬು. ಸೊ ಅಂತ ಅಂದರೆ ಬಟ್ಟೆ ನೋಡಿ ಅಥವಾ ಅವ್ರು ತೊಗೊಂಬರೋ ಚೀಲ ನೋಡಿ. ಇವಾಗ ಅವರು ಸೆಕ್ಯೂರಿಟಿ ಸೂಪರ್ವೈಸರ್ ಒಬ್ಬರು, ಈ ಥರ ಸುಮಾರು ಜನ ಮೊದಲು ಟ್ರಾವೆಲ್ ಮಾಡಿದ್ದಾರೆ, ಯಾರು ಟ್ರಾವೆಲ್ ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ, ಎಲ್ಲರದ್ದು ಸಾರಿಗೆ ಸಂಸ್ಥೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಈ ಘಟನೆಗೆ ಯಾರು ಜವಾಬ್ದಾರಾಗಿದ್ರು ಅಂದರೆ ಅವರು ಟ್ರಾವೆಲ್ ಮಾಡೋಕ್ಕೆ ಯಾವುದು ನಿಬಂಧನೆಗಳಿಲ್ಲ, ಓಕೆ. ಸೊ ಹಾಗಾಗಿ ಅದು ನಿಬಂಧನೆ ಯಾಕೆ ಮಾಡಿದ್ರು ನೀವು ಮಾಡುವಂಥ ಹಕ್ಕಿಲ್ಲ ಅವರಿಗೆ. ಸೊ ಹಾಗಾಗಿ ನಾವು ಅವ್ರಿಗೆ ಅಮಾನತಲ್ಲಿರಬೇಕು, ಅಮಾನತಲ್ಲ ಇದು ಟರ್ಮಿನೇಟ್ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.